ಸುಮಲತಾ ಮನವೊಲಿಕೆಗೂ ಕೂಡ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಟೆಂಪಲ್ ರನ್ ನಂತರ ಸುಮಲತಾ ಅವರ ಮನವನ್ನ ಒಲಿಸೋದಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇವತ್ತೇ ಅವರು ಸುಮಲತಾ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸುಮಲತಾ ಮನ ಒಲಿಸ್ತಾರಾ ಕುಮಾರಸ್ವಾಮಿ, ಸಾಧ್ಯ ಇದೆಯಾ, ಅದು ಕನ್ವಿನ್ಸ್ ಮಾಡ್ತಾರಾ? ಮಧ್ಯಾಹ್ನ ಜೆ ಪಿ ನಗರದ ಸುಮಲತಾ ಅವರ ನಿವಾಸಕ್ಕೆ ಹೆಚ್ ಡಿ ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಹಾಲಿ ಸಂಸದೆ ಸುಮಲತಾ ಅಂಬರೀಷ್. ಈ ಹಿಂದಿನ ಚುನಾವಣೆಯಿಂದಲೂ ಕೂಡ ಸುಮಲತಾ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಏನೆಲ್ಲ ಜಗಳಗಳು, ಮನಸ್ತಾಪಗಳು, ಟಾಕ್ ವಾರ್ಗಳಾಗಿದೆ ಅಂತ ಇಡೀ ರಾಜ್ಯ ಗಮನಿಸಿದೆ. ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿದ್ದಾರೆ ಸುಮಲತಾ. ಏಪ್ರಿಲ್ 3ರಂದು ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯ ಬಳಿಕ ತಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ನಿನ್ನೆ ಅಷ್ಟೇ ಹೇಳಿದ್ದಾರೆ. ನೀವು ದಯವಿಟ್ಟು ಸ್ಪರ್ಧೆ ಮಾಡಬೇಡಿ, ನಮಗೆ ಬೆಂಬಲವನ್ನ ಕೊಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಬೆಂಬಲವನ್ನ ಕೇಳಬಹುದಾದಂತ ಸಾಧ್ಯತೆ ಇದೆ. ಇವತ್ತು ಅವರನ್ನ ಭೇಟಿ ಮಾಡಬಹುದು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಏನ್ರಿ ಸುಮಲತಾ ಅವರೇನು, ನಾವಿಬ್ರು ಏನು ಪರ್ಮನೆಂಟ್ ಶತ್ರುಗಳ? ರಾಜಕೀಯದಲ್ಲಿ ಒಂದ್ ಮಾತು ಬಂದಿರಬಹುದು, ಒಂದ್ ಮಾತು ಹೋಗಿರ್ಬಹುದು, ನಾವೇನು ಪರ್ಮನೆಂಟ್ ಶತ್ರುಗಳಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ನಿಮ್ಮ ಪ್ರತಿನಿಧಿ ರೂಪೇಶ್ ಈ ವಿಚಾರವಾಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ಆಲ್ರೆಡಿ ಅಖಾಡ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಸುಮಲತಾ ಅವರನ್ನ ಕೂಡ ಭೇಟಿ ಮಾಡಬಹುದು ಅನ್ನುವಂತ ಮಾಹಿತಿ ಇದೆ. ಸೊ ಹೇಗಿದೆ ಸದ್ಯ, ಸುಮಲತಾ ಅವ್ರು ಏನಾದ್ರು ಕನ್ವಿನ್ಸ್ ಆಗ್ತಾರಾ, ಏನ್ ಕತೆ? ಸಿದ್ದುರ, ಈಗ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಸಾಧ್ಯ, ಯಾಕಂತ ಹೇಳಿದ್ರೆ ಸಾಕಷ್ಟು ವಾಗ್ವಾದಗಳಾಗಿತ್ತು, ಸಾಕಷ್ಟು ಚರ್ಚೆಗಳಾಗಿತ್ತು, ಸಾಕಷ್ಟು ಇಲ್ಲಿ ಕೌಂಟರ್ ಮತ್ತೆ ರೀಕೌಂಟರ್ ಗಳಾಗಿತ್ತು. ಆದ್ರೆ ಇದೀಗ ಸುಮಲತಾ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳಿ ಹಿಂದೆ ಹೇಳಿದ್ರು. ಯಾಕಂದ್ರೆ ಸುಮಲತಾ ಅವ್ರ ದ್ವೇಷಿಗಳಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ರು. ಹಾಗಾಗಿ ಇವತ್ತು ಸುಮಲತಾ ಅವ್ರನ್ನ ಭೇಟಿಗೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಈಗ ಅವರು ಅದಿ ಚಿಂಚನಗಿರಿ ಮಠಕ್ಕೆ ಹೋಗಿದ್ದಾರೆ, ಅಲ್ಲಿ ದರ್ಶನವನ್ನ ಮಠಕ್ಕೆ ಹೋಗಿ ದರ್ಶನವನ್ನ ಪಡ್ಕೊಂಡು ಅದಾದ ಬಳಿಕ ಹೋಗಿ 3 ಗಂಟೆಗೆ ಸುಮಲತಾ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಇಲ್ಲಿ ಸುಮಲತಾ ಅವ್ರು ಹೇಳಿದ್ದು ಏಪ್ರಿಲ್ 3ರಂದು ನಾವೊಂದು ನಿರ್ಧಾರ ತೆಗೆದುಕೊಳ್ತೇನೆ ಅಂತ ಹೇಳಿ, ಅದು ಮಂಡ್ಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸುಮಲತಾ ಅವರ ಮನವೊಲಿಕೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಕಾರ್ಯಕರ್ತರು ಹೇಳಿದ್ರು, ಬೆಂಬಲಿಗರು ಹೇಳಿದ್ರು ಕೂಡ ಸುಮಲತಾ ಅವರು ಸ್ಪರ್ಧೆ ಮಾಡಬಾರದು. ಯಾಕಂತ ಹೇಳಿದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಮತಗಳ ಧ್ರುವೀಕರಣ ಆಗುತ್ತೆ, ಅದಾದ್ರೆ ಕಾಂಗ್ರೆಸ್ ಗೆ ಲಾಭ ಆಗುತ್ತೆ. ಯಾಕಂದ್ರೆ ಇದು JDS ಕೂಡ ಲಾಭ ಆಗೋದಿಲ್ಲ, BJPಗೂ ಲಾಭ ಆಗೋದಿಲ್ಲ, ಸುಮಲತಾ ಅವರು ಕೂಡ ಲಾಭ ಆಗೋದಿಲ್ಲ. ಹೀಗಾಗಿ ಒಂದು ನಿರ್ಧಾರವನ್ನ ಮಾಡ್ಬೇಕು ಸುಮಲತಾ ಅವರು, ನಮ್ಗೆ ಬೆಂಬಲವನ್ನು ಕೊಡಿ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರು ಬೆಂಬಲವನ್ನ ಕೇಳಿದ್ದಾರೆ. ಅದೇ ರೀತಿಯಾಗಿ ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ರೆ ಏನಾಗತ್ತೆ ಅಂತೇಳಿ ಪ್ರಶ್ನೆಯನ್ನ ಸುಮಲತಾ ಅವ್ರು ಕೇಳ್ಬಹುದು. ಇದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಉತ್ತಮ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಸ್ವತಃ ನಾನೇ ಹೈಕಮಾಂಡ್ ಜೊತೆ ಮಾತಾಡ್ತೇನೆ, ಮುಂದೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡ್ಬೇಕಾಗತ್ತೆ, ಮಂಡ್ಯ ಜನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಮಂಡ್ಯಕ್ಕೆ ಸಂಬಂಧಿಸಿದಂತ ಒಂದಿಷ್ಟು ಹುದ್ದೆಗಳನ್ನ ಇರ್ಬೋದು ಅಥವಾ ಏನಾದ್ರು ಅಧಿಕಾರವನ್ನ ಕೊಡೋದಾಗಿ ಭರವಸೆಯನ್ನ ಕೊಡ್ಲಿಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ಮನೆ ಹೋಗ್ತಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಸುಮಲತಾ ಭೇಟಿಯಲ್ಲಿ ಮತ್ತೊಂದಿಷ್ಟು ವಿಚಾರ ಕುರಿತು ಚರ್ಚೆ ಆಗ್ಬಹುದು. ಆದ್ರಲ್ಲಿ ಮನವೊಲಿಕೆ ಬಳಿಕೆ ಆದ್ರೂ ಕೂಡ ಸುಮಲತಾ ಅವರು ಸೈಲೆಂಟ್ ಆಗ್ತಾರ ಅಥವಾ ಮತ್ತೆ ಮಂಡಾಯಿ ಎದ್ದು ಸ್ಪರ್ಧೆ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸಿಂಧುರ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.